ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಬಿಳಿಲಿಂಗ ಇದೆ 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 ಇದೆ. ಗಾಡಿ ಹೋಗುತ್ತಾ? ಓ, ಈ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಈಗ. ಹಾಂ, ನೋಡ್ಬೋದು, ಇದು ದೇವಸ್ಥಾನ. ಇದು ಇನ್ನು ಕಟ್ಟಿಸ್ತಾ ಇದ್ದಾರೆ, ಮೋಸ್ಟ್ ಪ್ರಾಬಬ್ಲಿ ಮೋಸ್ಟ್ಲಿ ಲಿಂಗ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ, ಅದಾದ್ಮೇಲೆ ಕಟ್ಟಿಸ್ತಾ ಇರೋಂಗಿದ್ದಾರೆ. ನೋಡೋಣ ಬನ್ನಿ ಒಳಗೋಗಿ ಹೇಗಿದೆ ಅನ್ನೋದು. ಇಲ್ಲಿ ಪಂಚಲಿಂಗೇಶ್ವರ ಅಂದರೆ ಬಿಳಿ ಲಿಂಗ ದೇವಸ್ಥಾನಕ್ಕೆ ಅಂತ ಬಂದೆ, ಬಟ್ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಅಂದರೆ ಮೇನ್ ಗುಡಿ ಏನಿರುತ್ತಲ್ಲ ಗರ್ಭಗುಡಿ, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರೂ ಇಲ್ಲ. ಬಟ್ ಇಲ್ಲಿ ಏನು ಗೊತ್ತಾ, ದೇವಸ್ಥಾನದ ಮುಂದೆ ನೋಡಿಬಿಟ್ರೆ ಸುಸ್ತಾಗ್ಬಿಡ್ತೀರ, ಹಂಗಿದೆ ನೋಡಿ. ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು. ಓಕೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಈ ಆ ಕಡೆ ಹಳೆ ದೇವಸ್ಥಾನ ಇದೆ, ಬಟ್ ಈ ಕಡೆ ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ನೋಡ್ಬೋದು ಅಲ್ಲಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಸುತ್ತಲೂ ನೀರಿದೆ, ನದಿ ಹರಿತಾ ಇರೋದು. ಇಲ್ಲೊಂದು ಮನೆ ಇದೆ, ಈ ಮನೆ ಒಳಗೆ ಯಾರೂ ಇಲ್ಲ. ಏನಾದ್ರು ಕೇಳೋಣ ಅಂದರೆ ಅಲ್ಲಿ ಗರ್ಭಗುಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಜಮಾನ್ರ ರಾಜಕಲ್ಲು ಎಲ್ಲಿ ಬರುತ್ತೆ? ಮೇಲ್ಗಡೆ ರೋಡು, ಬಸ್ ಸ್ಟ್ಯಾಂಡ್ ಎಲ್ಲಿದೆ? ನಾನು ನಿಮ್ಮನ್ನ ಕಂಡು ಹಿಡಿದೆ ನೋಡಿ, ಅದು ಅಲ್ಲಿ ಇಲ್ಲಿ ಒಡಂಬೈಲ್ ಹೋಗಿ ದೇವ್ರ ಇವರು ಅವರು ಕಡ್ಡ ಬಿಟ್ಟಿದಾರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಆಮೇಲೆ ಎಲ್ಲ ಅವರೆಲ್ಲ ಇನ್ನು ಕೆಳಗೆಲ್ಲ ಇದೆಯಲ್ಲ ಅದೆಲ್ಲ ತೋರಿಸಿದ್ರು, ಅದೆಲ್ಲ ನೋಡ್ಕೊಂಡು ಆಮೇಲೆ ವೈ ಹಂಗೆ ಎಲ್ಲ ನೋಡ್ಕೊಂಡು ಬಂದೆ. ಆಮೇಲೆ ಅದೇ ಈಗ ಇದು ರಾಜಕಲ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡಿದೆ. ಬನ್ನಿ ನನ್ನ ಜೊತೆ, ನೀವು ಬರ್ತೀರಾ? ನಡೀರಿ. ಸೊ ಇವರು ಇದಾರಲ್ಲ, ಇವರು ಕೌನ್ಸಿಲರ್ ಇದಾರಲ್ಲ ಈ ಏರಿಯಾಗೆ, ಅವರ ಕಸಿನ್ ಇವರು. ಸೊ ಇವರು ನಿನ್ನೆ ನಮಗೆ ಪರಿಚಯ ಆದರು, ಇವ್ರು ಪರಿಚಯ ಆದಮೇಲೆ ಯಾತ್ರೆ ನಿವಾಸಿಗೆ ಬಂದರು ಇವರು. ಅದ ಇವರು ಬಂದರು, ಯಾರು ಅವಾಗ ಕೌನ್ಸಿಲರು ಬಂದರು. ಸೊ ಕೌನ್ಸಿಲರು ನಾವು ಇವರು ಆಮೇಲೆ ಇನ್ನೊಬ್ರು ಇದ್ದರು, ನಾಲ್ಕು ಜನ ಕೂತ್ಕೊಂಡು ಒಂದು ಸುಮಾರು ಒಂದು 3 ಅವರು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಇವರೇ ನಮಗೆ ಗೈಡ್ ಮಾಡಿದ್ದು. ಇಲ್ಲಿ ಪರವಾಗಿಲ್ಲಪ್ಪ, ಓಂಡ ಆ್ಯಕ್ಟಿವ್ ಆಗಿನ ಜಮಾನದ್ದು ಗಾಡಿ ಎಳಿತಾ ಇತ್ತು ಈ ಅಪ್ಪನ್ನ, ನಮ್ಮದೇ ಸ್ವಲ್ಪ ಒದ್ದಾಡ್ತಾ ಇತ್ತು. ಅಯ್ಯೋ ಅಯ್ಯೋ ಅಯ್ಯೋ, ರಾಜಕಲ್ಲುಗೆ ಬಂದಿದ್ದೀವಿ. ಇಲ್ಲಿ ಮಾತ್ರ ಅಲ್ಟಿಮೇಟ್ ಸೀನ್, ಇದು ಸೂಪರ್ ಇದೆ ವ್ಯೂ ಪಾಯಿಂಟ್. ಇದೆ ಆ್ಯಕ್ಚುಲಿ ಇದು, ಇಲ್ಲಿ ಮಹಾರಾಜರು ಇಲ್ಲೊಂದು ಕಲ್ಲು ಇಕ್ಕಿದ್ರಂತೆ. ಏನಕ್ಕೆ ಅಂದರೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಒಳ್ಳೇದಾಗಲಿ ಅಂತ ನೋಡಿದ್ರು. ಸೊ ಪ್ರತಿಯೊಂದು ಜಾಗದಲ್ಲೂ ಬರೆದಿದ್ದಾರೆ ಇಲ್ಲಿ ನೋಡಿ, ಮಂಡ್ಯ, ಬೆಂಗಳೂರು, ಇಲ್ಲಿ ಕೋಲಾರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಆಮೇಲೆ ಮೇಲ್ಗಡೆ ಪ್ರಾಜೆಕ್ಟ್ 1939 ಪ್ಲೇಸ್ ಮಾಡಿರೋದು. ಇದು ಬಂದಮೇಲೆ ಇನ್ನೊಂದೇನಂದರೆ ಇಲ್ಲೊಂದು ಫಾಲ್ಸ್ ಕಾಣ್ತಾ ಇದೆ, ಬಟ್ ಇದರಲ್ಲಿ ಕ್ಯಾಮ್ರಾನಲ್ಲಿ ಹೆಂಗೆ ಕ್ಯಾಪ್ಚರ್ ಆಗದೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಬಟ್ ಇದು ಯಾವಾಗ ಮಳೆ ಬರುತ್ತೋ ಅವಾಗ ಮಾತ್ರ ಬರುತ್ತೆ, ಅದಾದಮೇಲೆ ಟ್ರೈ ಆಗೋಗುತ್ತಂತೆ. ಎಲ್ಲಿ ನೋಡಿದ್ರು ಫಾಲ್ಸೇ ಇದೆ ಈ ಜಾಗದಿಂದ. ಇಲ್ಲೊಂದಿದೆಯಾ,
ಆ್ಯಂಗಲ್ ನಲ್ಲಿ ನಿಂತ್ಕೊಂಡು ನೋಡಿದ್ರು ಬರೀ ಫಾಲ್ಸೇ ಕಾಣಿಸ್ತಾ ಇದೆ. ಬಟ್ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಏನಾಗ್ಬಿಡಿದೆ ಅಂದ್ರೆ ಇಲ್ಲಿ ಈ ಮರಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ನಮಗೆ ಆ್ಯಕ್ಚುಲಾಗಿ ಅಲ್ಲಿ ಡೆಪ್ತಲ್ಲಿ ಏನಿದೆ ಅನ್ನೋದು ಕಾಣ್ತಾ ಇಲ್ಲ, ಸುಮ್ಮನೆ ಮೇಲೆ ನೋಡ್ಬೋದು ಅಷ್ಟೇ ಹೊರತು ಕೆಳಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಸೂಪರ್ ಆಗಿದೆ ಜಾಗ ಮಾತ್ರ. ಒಂದು ಚಾಮುಂಡೇಶ್ವರಿ ಟೆಂಪಲ್ ಇದೆ, ಅದು ನೋಡ್ಕೊಬಿಡಿ ಅಂತ. ಏನು ವಿಶೇಷತೆ ಅಂದರೆ ದೇವರಿಗೆ ಎರಡು ಮುಖ ಇದೆಯಂತೆ, ಅದು ಇಂಡಿಯಾನಲ್ಲೇ ಇಲ್ಲೂ ಇಲ್ವಂತೆ. ಹಾಂ ಹೌದಾ? ಸೊ ಇದು ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲ, ಇದು ಚಾಮುಂಡೇಶ್ವರಿ ದೇವಸ್ಥಾನದ ಮೂಲ ಇದು. ಅಂದ್ರೆ ಇದು ಮೊದಲು ಇಲ್ಲಿ ಸ್ಟಾರ್ಟ್ ಮಾಡಿ ದೇವಸ್ಥಾನನ ಮುಂದೆ ಇಟ್ಟಿದ್ದಾರಂತೆ. ಓಕೆ, ಇದೇ ದೇವಸ್ಥಾನ. ಸೊ ಈ ದೇವಸ್ಥಾನದೊಳಗೆ ಹೋಗುವ ಓಕೆ ದೇವಸ್ಥಾನ ಹೋಗ್ಬಿಟ್ಟು ಬಂದೆ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಏನು ಅನ್ಕೊಂತಾರೇನೋ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋದು. ಏ ಬಟ್ ನಾನು ಈ ಥರ ದೇವಸ್ಥಾನ ಎಲ್ಲೂ ನೋಡಿಲ್ಲಪ್ಪ, ಯಾಕಂದರೆ ವಿಗ್ರಹ ಒಂದು ದೇವಸ್ಥಾನದಲ್ಲಿ ಹೇಗಿರಬೇಕು ಹಾಗೆ ಚಾಮುಂಡೇಶ್ವರಿ ದೇವರು ಆ ವಿಗ್ರಹನ ಫ್ರಂಟಿಂದ ನೀವು ಹೇಗೆ ನೋಡ್ತಿರಲ್ಲ ತುಂಬ ಚೆನ್ನಾಗಿದೆ. ಬಟ್ ನೀವು ಪ್ರದಕ್ಷಿಣೆ ಹಾಕೋಕ್ಕೆ ಹಿಂದ್ಗಡೆ ಹೋಗ್ತಿರಲ್ಲ, ಹಿಂದ್ಗಡೆ ಹೋದಾಗ್ಲೂ ಮುಂದ್ಗಡೆ ಹೇಗಿದೆಯೋ ಹಾಗೆ ವಿಗ್ರಹ ಹಿಂದೆನೂ ಇದೆ. ಅದೇ ಒಂದೇ ವಿಗ್ರಹದಲ್ಲಿ ಈ ಥರದ್ದು ಒಂದನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಬಟ್ ಇವ್ರು ಕೇಳಿದ್ರೆ ಹೇಳ್ತಾರೆ ಇದು ಇಡೀ ದೇಶದಲ್ಲೇ ಒಂದೇ ಅಂತಿರೋದು ಈ ಥರ. ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.